ಕೊರೋನಾ ಸೋಂಕು ಮತ್ತೆ ದೇಶದ ಕೆಲವೆಡೆ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸಂಸತ್ ಸದಸ್ಯರು ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ಕೋವಿಡ್ ಶಿಷ್ಟಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಂದು ಸಭಾಪತಿ ಎಂ ವೆಂಕಯ್ಯ ನಾಯ್ಡು ರಾಜ್ಯಸಭೆಯಲ್ಲಿಂದು ಮನವಿ ಮಾಡಿದ್ದಾರೆ. ಜನಪ್ರತಿನಿಧಿಗಳು ಪ್ರತ್ಯೇಕವಾಗಿ ಇರಲು ಸಾಧ್ಯವಿಲ್ಲ. ಜನರನ್ನು ಭೇಟಿ ಮಾಡುವಾಗ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಎಚ್ಚರಿಕೆಯಿಂದ ಇರಬೇಕು. ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯ ಹಾಗೂ ಆಯಾ ರಾಜ್ಯಗಳು ಕಾಲಕಾಲಕ್ಕೆ ಹೊರಡಿಸುವ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದರು. ಸಂಸತ್ ಸದಸ್ಯರು ಈ ಮಾರ್ಗಸೂಚಿಗಳನ್ನು ಪಾಲಿಸುವುದರೊಂದಿಗೆ ತಮ್ಮ ಕ್ಷೇತ್ರದ ಜನತೆಗೂ ಮಾರ್ಗದರ್ಶನ ಮಾಡಬೇಕು. ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಿಯಮಾವಳಿ ಮಾರ್ಗಸೂಚಿ ಪಾಲನೆಯಾಗುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕೊರೋನಾ ತೀವ್ರತೆ ಕಡಿಮೆಯಾಗಿದೆ, ಆದರೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ. ಇದು ಕಳವಳದ ವಿಚಾರವಾಗಿದೆ. ಪರಿಸ್ಥಿತಿ ಕೈಮೀರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಎಲ್ಲರ ಜವಾಬ್ದಾರಿಯಾಗಿದ್ದು ಕಟ್ಟುನಿಟ್ಟಾಗಿ ಮಾರ್ಗಸೂಚಿಗಳ ಪಾಲನೆ ಅತಿ ಮುಖ್ಯವಾಗಿದೆ ಎಂದು ಹೇಳಿದರು. ಲಸಿಕೆ ಅಭಿಯಾನ ದೇಶದಲ್ಲಿ ಆರಂಭವಾಗಿದ್ದು ಎಲ್ಲಾ ಅರ್ಹ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರು ಲಸಿಕೆ ಪಡೆಯಬೇಕು. ಎಲ್ಲಾ ಅರ್ಹ ನಾಗರಿಕರು ಲಸಿಕೆ ಪಡೆಯುವಂತೆ ಪ್ರೋತ್ಸಾಹಿಸಬೇಕು ಎಂದರು. Given by the Health Ministry and Home Ministry, Central Government, as well as the guidelines issued by the state governments concerned from time to time, and see to it that they are implemented. It's not only my appeal is to you, but also to the people in general, the members of the Parliament. They should take interest to see that the people are guided properly. One of the reasons. As we are seeing, though the severity has come down, but the cases are spreading here and there, is that the people in those respective areas are not following the amount of discipline. This is a very, very important aspect. We should not allow the situation to deteriorate. We are all happy, the world is happy, country is happy, people are happy, we are able to contain it. And then we are hoping that we will be able to totally succeed. Meanwhile, these reports are coming. So please take care to see that you follow guidelines. And secondly, see to it and guide people that they also follow the guidelines issued by center and state government from time to time. ಗುಲ್ಬರ್ಗಾದಲ್ಲಿ ರೈಲ್ವೆ ವಿಭಾಗೀಯ ಮುಖ್ಯ ಕಾರ್ಯಾಲಯ ಸ್ಥಾಪನೆಯ ಕುರಿತಂತೆ 8 ವರ್ಷಗಳ ಹಿಂದೆ 2014 ಬಜೆಟ್ನಲ್ಲಿ ಪ್ರಕಟಿಸಲಾಗಿತ್ತು. ಈ ಬಾರಿ ಕಲ್ಯಾಣ ಕರ್ನಾಟಕ ಪ್ರದೇಶದ 5 ಬಿಜೆಪಿ ಸಂಸದರನ್ನು ಆಯ್ಕೆ ಮಾಡಿದ್ದರೂ ಈ ಯೋಜನೆಯ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಕಾಂಗ್ರೆಸ್ ಸದಸ್ಯ ಜಿಸಿ ಚಂದ್ರಶೇಖರ್ ರಾಜ್ಯಸಭೆಯಲ್ಲಿಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರಿಸಿದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ನರೇಂದ್ರ ಮೋದಿ ನೇತೃತ್ವದ ಈ ಸರ್ಕಾರ 135 ಕೋಟಿ ಜನರ ಸರ್ಕಾರವಾಗಿದ್ದು ಯಾವುದೇ ರಾಜ್ಯದ ಜೊತೆ ತಾರತಮ್ಯ ಮಾಡುವುದಿಲ್ಲ, ಎಲ್ಲಾ ರಾಜ್ಯದ ಹಿತಕ್ಕಾಗಿ ಶ್ರಮಿಸಲಾಗುತ್ತಿದೆ ಎಂದು ತಿರುಗೇಟು ನೀಡಿದರು. ಸೂಕ್ತ ಅಧ್ಯಯನ ಇಲ್ಲದೆ ಚುನಾವಣೆಗೆ ಮುನ್ನ ಗುಲ್ಬರ್ಗಾ ವಿಭಾಗೀಯ ಕಚೇರಿಯ ಪ್ರಕಟಣೆ ಮಾಡಲಾಗಿತ್ತು. ನಂತರ ಈ ಬಗ್ಗೆ ವಿವರವಾದ ಅಧ್ಯಯನ ನಡೆಸಿದಾಗ ಇದು ಕಾರ್ಯಸಾಧ್ಯವಲ್ಲ ಎಂಬ ಅಭಿಪ್ರಾಯ ಬಂದಿದೆ ಎಂದು ಸ್ಪಷ್ಟಪಡಿಸಿದರು. Adequate study, it was necessary to have a study conducted. A very detailed study was conducted and it was found to be unfeasible. Thank you. Second study. ಮಧ್ಯಪ್ರವೇಶಿಸಿದ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಧ್ಯಯನ ನಡೆಸಿದ ನಂತರವೇ ಗುಲ್ಬರ್ಗಾ ವಿಭಾಗ ಸ್ಥಾಪನೆ ಕುರಿತು ಪ್ರಕಟಿಸಲಾಗಿತ್ತು. ಅಂದು ರೈಲ್ವೆ ಮಂಡಳಿ ಅಧ್ಯಕ್ಷರಾಗಿದ್ದ ಮಿತ್ತಲ್ ಗುಲ್ಬರ್ಗಾದಲ್ಲಿ ಉಪವಿಭಾಗ ರಚಿಸುವುದು ಸೂಕ್ತ ಮತ್ತು ಕಾರ್ಯಸಾಧ್ಯ ಎಂದು ತಿಳಿಸಿದ್ದರು. 3 ವಲಯದಲ್ಲಿ ಹಂಚಿ ಹೋಗಿರುವ ಗುಲ್ಬರ್ಗಾವನ್ನು ಒಂದು ಕಡೆ ತರಲು ಇಲ್ಲಿ ಕೇಂದ್ರ ಕಾರ್ಯಾಲಯ ಮಾಡಲು ಜಾಗವನ್ನು ನೀಡಲಾಗಿತ್ತು. ವಿಭಾಗ ಸ್ಥಾಪನೆಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಉತ್ತರ ನೀಡಿದ ಪಿಯೂಷ್ ಗೋಯಲ್, ರೈಲ್ವೆ ಮಂಡಳಿ ಭಾರತದ ಸಮಗ್ರ ದೃಷ್ಟಿಕೋನದಿಂದ ನೋಡುತ್ತದೆ, ಹೀಗಾಗಿ ಇದು ಕಾರ್ಯಸಾಧ್ಯವಲ್ಲ ಎಂದು ವರದಿ ನೀಡಿರುವುದಾಗಿ ತಿಳಿಸಿದರು. ಜಿಮ್ಮೇದಾರಿ ಹೊಲಿಸ್ಟಿಕ್ ವ್ಯೂ ಲೇ ಆಲ್ ಇಂಡಿಯಾ ಪರ್ಸ್ಪೆಕ್ಟಿವ್ ವ್ಯೂ ಲೇ ಆಖಿರ್ ಝೋನಲ್ ಜನರಲ್ ಮ್ಯಾನೇಜರ್ ಏಕ್ ಝೋನ್ ಕೆ ಜಿ ಎಮ್ ಥೆ ಗುಲ್ಬರ್ಗಾ ಡಿವಿಜನ್ ಜೆಸೆ ಮಾನ್ಯ ಎಲ್ ಓ ಪಿ ಖುದ್ ಕಹ ರಹೆ ವೋ ತೀನ್ ಅಲಗ್ ಅಲಗ್ ಡಿವಿಜನ್ಸ್ ಕೋ ರಿಪೋರ್ಟ್ ಕರ್ತಾ ಥಾ तो पूरी चीज को चारों दिशाओं में क्या इम्पैक्ट होगा ये सब स्टडी करने के दायित्व रेलवे बोर्ड का रहता है. उन्होंने कमिटी ऑफ एग्जीक्यूटिव डायरेक्टर्स जहां तक मुझे ध्यान है
या SAG ऑफिसर्स की कमेटी बिठा के इसको स्टडी किया। इसके साथ साथ कई और प्रपोजल्स थे देश में, और मैं समझता हूँ इस प्रकार का